ಭಾರತೀಯ ಕ್ರಿಕೆಟ್ನಲ್ಲಿ ಹೊಸ ಯುಗ ಶುರುವಾಗಿದೆ. ರವಿಶಾಸ್ತ್ರಿ ಕಳೆದ ವರ್ಷ ನವೆಂಬರ್ನಲ್ಲಿ ತಂಡದ ಮುಖ್ಯ ಕೋಚ್ ಸ್ಥಾನದಿಂದ ಕೆಳಗಿಳಿದಿದ್ರು. ಇದರ ಬೆನ್ನಲ್ಲೇ ಈಗ ವಿರಾಟ್ ಕೊಹ್ಲಿ ಎಲ್ಲಾ ಮೂರು ಸ್ವರೂಪಗಳ ನಾಯಕತ್ವದಿಂದನೂ ಕೆಳಗಿಳಿದಿದ್ದಾರೆ. ಇದರೊಂದಿಗೆ ಟೀಮ್ ಇಂಡಿಯಾದಲ್ಲಿ ರಾಹುಲ್ ದ್ರಾವಿಡ್ ಹಾಗೆ ರೋಹಿತ್ ಶರ್ಮಾ ಹೊಸ ಯುಗ ಶುರುವಾಗಿದೆ. ವೆಸ್ಟ್ ಇಂಡೀಸ್ ವಿರುದ್ಧದ ಏಕದಿನ ಸರಣಿ ಈಗ ಕೋಚ್ ಹಾಗೂ ನಾಯಕನಿಗೆ ಹೊಸ ಸವಾಲಾಗಿದೆ. ಯಾಕಂದ್ರೆ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾ ವಿರುದ್ಧ ಸರಣಿಯಲ್ಲಿ ಹೀನಾಯವಾಗಿ ಸೋತಿದೆ. ಸದ್ಯ ಪರಿಸ್ಥಿತಿಯಲ್ಲಿ ಟೀಮ್ ಇಂಡಿಯಾಗೆ ಭರ್ಜರಿ ಗೆಲುವಿನ ಅಗತ್ಯ ಇದೆ. ಹೀಗಾಗಿ ವಿಂಡೀಸ್ ವಿರುದ್ಧ ದ್ರಾವಿಡ್ ರೋಹಿತ್ ಜೋಡಿ ಯಾವ ರೀತಿ ತಂತ್ರ ಹೆಣಿತಾರೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನೊಂದು ಕಡೆಯಲ್ಲಿ ಹೊಸ ಕೋಚ್ ಹಾಗೂ ಹೊಸ ನಾಯಕನ ಮೇಲೆ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಬೆಟ್ಟದಷ್ಟು ನಿರೀಕ್ಷೆಗಳಿವೆ. ಇಂತಹ ನಿರೀಕ್ಷೆಗಳನ್ನ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕೂಡ ಹೊಂದಿರೋದು ಸ್ಪೆಷಲ್. ಭಾರತ ತಂಡದ ಕೋಚ್ ಆಗಿ ರಾಹುಲ್ ದ್ರಾವಿಡ್ ಅವರ ಆರಂಭ ಉತ್ತಮ ಆಗಿಲ್ಲ. ಅವರು ರೋಹಿತ್ ನಾಯಕತ್ವದಲ್ಲಿ ನ್ಯೂಜಿಲೆಂಡ್ ವಿರುದ್ಧದ ಟಿ20 ಸರಣಿಯನ್ನ ಗೆದ್ದಿದ್ರು. ಹಾಗೆ ವಿರಾಟ್ ನಾಯಕತ್ವದಲ್ಲಿ ನ್ಯೂಜಿಲೆಂಡ್ ನಿಂದ ಟೆಸ್ಟ್ ಸರಣಿಯಲ್ಲೂ ಜಯ ಸಾಧಿಸಿತು. ಆದರೆ ತಮ್ಮ ಮೊದಲ ವಿದೇಶಿ ಪ್ರವಾಸವಾಗಿದ್ದ ದಕ್ಷಿಣ ಆಫ್ರಿಕಾದಲ್ಲಿ ಟೆಸ್ಟ್ ಹಾಗೆ ಏಕದಿನ ಸರಣಿಯಲ್ಲಿ ಭಾರತ ಸೋಲನ್ನ ಎದುರಿಸಬೇಕಾಯಿತು. ಇಷ್ಟಾದರೂ ಈ ಎರಡೂ ಸರಣಿಗಳಲ್ಲಿ ದ್ರಾವಿಡ್ ವಿಭಿನ್ನ ನಾಯಕರೊಂದಿಗೆ ಕೆಲಸ ಮಾಡಬೇಕಾಗಿತ್ತು. ಆದರೆ ಈಗ ರೋಹಿತ್ ಮರಳೋದ್ರೊಂದಿಗೆ ಇಬ್ಬರು ಮತ್ತೊಮ್ಮೆ ಯಾವ ರೀತಿಯಲ್ಲಿ ಕಾರ್ಯತಂತ್ರ ರೂಪಿಸುತ್ತಾರೆ ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ಇಂತಹ ಕುತೂಹಲ ಸಚಿನ್ ತೆಂಡೂಲ್ಕರ್ ಅವರಲ್ಲೂ ಇದ್ದು ಇದರ ಬಗ್ಗೆ ಅವರು ಮಾತನಾಡಿದ್ದಾರೆ. ನಿಸ್ಸಂಶಯವಾಗಿ ಈ ಜೋಡಿಯಿಂದ ಟೀಮ್ ಇಂಡಿಯಾ ಹೊಸ ಯಶಸ್ಸನ್ನು ನಿರೀಕ್ಷಿಸುತ್ತೆ. ಅದೇ ಸಮಯದಲ್ಲಿ ಭಾರತೀಯ ಕ್ರಿಕೆಟ್ನಲ್ಲಿ ಹೊಸ ಪ್ರತಿಭೆಗಳನ್ನು ಹುಡುಕೋ ಮತ್ತು ಪೋಷಿಸೋ ಜವಾಬ್ದಾರಿ ಕೂಡ ಇದೆ. ಇಂತಹ ಎಲ್ಲ ಸವಾಲನ್ನ ಮೆಟ್ಟಿ ನಿಂತು ಈ ಇಬ್ಬರು ಒಟ್ಟಿಗೆ ಅದ್ಭುತಗಳನ್ನು ಮಾಡ್ತಾರೆ ಅಂತ ವಿಶ್ವಾಸ ನನ್ನಲ್ಲೂ ಇದೆ ಅಂತ ಬ್ಯಾಕ್ ಸ್ಟೇಜ್ ವಿತ್ ಬೋರಿಯಾ ಅನ್ನೋ ಸಂದರ್ಶನ ಕಾರ್ಯಕ್ರಮದಲ್ಲಿ ಸಚಿನ್ ಹೇಳ್ಕೊಂಡಿದ್ದಾರೆ. ರೋಹಿತ್ ಶರ್ಮಾ ಹಾಗೆ ರಾಹುಲ್ ದ್ರಾವಿಡ್ ಅದ್ಭುತ ಜೋಡಿ. ಇಬ್ರು ತಮ್ಮ ಅತ್ಯುತ್ತಮವಾದದನ್ನ ಕೊಡ್ತಾರೆ. ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ತಯಾರಿಯನ್ನು ಕೂಡ ಮಾಡ್ಕೊಳ್ತಾರೆ ಅನ್ನೋದು ನಂಗೆ ಗೊತ್ತು. ಅವರನ್ನ ಬೆಂಬಲಿಸೋದಕ್ಕೆ ಸಾಕಷ್ಟು ಜನರಿದ್ದಾರೆ. ಇಂತಹ ಟೈಮ್ನಲ್ಲಿ ಜೊತೆಯಾಗಿ ಸಾಗೋದು ಬಹಳ ಮುಖ್ಯ. ಹೀಗಾಗಿ ನನ್ನ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ರಾಹುಲ್ ದ್ರಾವಿಡ್ ಜೋಡಿ ಮುಂದಿನ ದಿನಗಳಲ್ಲಿ ಕಮಾಲ್ ಮಾಡುತ್ತೆ ಅಂತ ಸಚಿನ್ ಹೇಳಿದ್ರು. ಈ ವೇಳೆ ದಕ್ಷಿಣ ಆಫ್ರಿಕಾ ಸರಣಿ ಸೋಲಿನ ಬಗ್ಗೆ ಮಾತನಾಡಿದ ಸಚಿನ್, ಸೌತ್ ಆಫ್ರಿಕಾ ಟೆಸ್ಟ್ ಸಿರೀಸ್ನಲ್ಲಿ ಮುನ್ನಡೆ ಸಾಧಿಸಿದ ಟೀಮ್ ಇಂಡಿಯಾ ಅದರ ನಂತರ ಸೋಲನ್ನು ಎದುರಿಸಬೇಕಾಯಿತು. ಅದೇ ಟೈಮ್ನಲ್ಲಿ ಏಕದಿನ ಸರಣಿಯಲ್ಲಿ ತಂಡ ಒಂದೇ ಒಂದು ಜಯ ಗಳಿಸೋದಕ್ಕೂ ಆಗಲಿಲ್ಲ. ಇಂತಹ ಏರಿಳಿತಗಳು ಸಹಜ. ಇಷ್ಟಾದರೂ ರಾಹುಲ್ ದ್ರಾವಿಡ್ ಹಾಗೂ ರೋಹಿತ್ ಶರ್ಮಾ ಇಬ್ಬರು ಆಟದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಈ ರೀತಿಯ ಏರಿಳಿತಗಳನ್ನು ಹೇಗೆ ಎದುರಿಸಬೇಕು ಅಂತ ಅವರಿಗೂ ಗೊತ್ತಿದೆ ಅಂತ ಸಚಿನ್ ಹೇಳಿದರು. ಪ್ರತಿಯೊಬ್ಬರೂ ಸಾಕಷ್ಟು ಕ್ರಿಕೆಟ್ ಆಡಿದ್ದಾರೆ. ಈ ಹಾದಿಯಲ್ಲಿ ಏರಿಳಿತ ಕಾಮನ್. ಇದು ರಾಹುಲ್ ಅವರಿಗೂ ಕೂಡ ಗೊತ್ತಿದೆ. ಪ್ರಯತ್ನವನ್ನ ಮುಂದುವರಿಸಿ ಮತ್ತೆ ಮುಂದುವರಿರಿ ಅಂತ ಸಚಿನ್ ಈ ವೇಳೆ ಟೀಮ್ ಇಂಡಿಯಾ ಕೋಚ್ ರಾಹುಲ್ ದ್ರಾವಿಡ್ ಅವರಿಗೆ ಕಿವಿ ಮಾತು ಕೂಡ ಹೇಳಿದರು.